ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗಾದೆಯ ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ಕೇಳ್ತಾ ಕೇಳ್ತಾ ನೆಮ್ಮದಿಯಿಂದ ನಿದ್ದೆ ಮಾಡಿ. ಹಾಗೆಯೇ ಕತೆ ಕೇಳ್ತಿರ್ಬೇಕಾದ್ರೆ ನಾನು ಯಾವ ಗಾದೆಯ ವಿಚಾರವಾಗಿ ಕಥೆಯನ್ನು ಹೇಳ್ತಿದ್ದೀನಿ ಅಂತ ಊಹೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಕಥೆಯ ಅಂತ್ಯದಲ್ಲಿ ನಾನು ಗಾದೆಯ ಹೆಸರನ್ನು ಹೇಳ್ತೀನಿ. ಒಂದೂರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಅಣ್ಣನ ಹೃದಯ ಅಷ್ಟು ಒಳ್ಳೆಯದೇನಲ್ಲ, ಆದರೆ ತಮ್ಮ ಬಹಳ ಒಳ್ಳೆಯವನು. ಊರಿನ ಜನರಿಗೆಲ್ಲ ಅವನು ತುಂಬ ಬೇಕಾದ ವ್ಯಕ್ತಿಯಾಗಿದ್ದ. ಅಣ್ಣನ ವಿಚಾರದಲ್ಲಿ ಊರವರೆಲ್ಲರೂ ಕಿಡಿಕಾರ್ತಿರ್ತಾರೆ, ಯಾಕಂದರೆ ಅವನು ಬಡ್ಡಿ ವ್ಯವಹಾರ ಮಾಡ್ತಿರ್ತಾನೆ. ಸಣ್ಣ ಪುಟ್ಟ ರೈತರಿಗೆ ಕಷ್ಟಕಾಲದಲ್ಲಿ ಧನ ಸಹಾಯ ಮಾಡಿ ವಾಯಿದೆ ಪ್ರಕಾರ ಅವರು ಹಣ ವಾಪಸ್ ಕೊಡಲಿಲ್ಲ ಅಂದರೆ ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ದೋಚಿಕೊಳ್ತಿರ್ತಾನೆ. ಇಂಥ ದುರಾಶೆಯ ದೂರ್ತನನ್ನು ಕಂಡ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ. ಒಂದಿನ ಬೆಳಿಗ್ಗೆ ತಮ್ಮ ಎಂದಿನಂತೆ ಕೆರೆ ಕಡೆಗೆ ಹೋಗಿ ಕೂತ್ಕೋತಾನೆ. ಅವನು ಕುಳಿತಲ್ಲೇ ತನ್ನ ಕೈಯಲ್ಲಿದ್ದ ದೊಣ್ಣೆಯಿಂದ ನೆಲವನ್ನು ಕೆರೆತಿರಬೇಕಾದ್ರೆ ಕೋಲಿನ ತುದಿಗೆ ಏನೋ ಸಿಕ್ಕಾಕೊಂಡಂಗಾಗಿ ಅವನು ಮತ್ತೆ ತಿವಿದಾಗ ಚಿನ್ನದ ನಾಣ್ಯಗಳಿರೋ ಒಂದು ಬಿಂದಿಗೆ ಅವನ ಕಣ್ಣಿಗೆ ಬೀಳುತ್ತೆ. ಅದನ್ನು ಕಂಡು ಅವನು ಸುಲಭವಾಗಿ ಸಿಗೋ ಈ ಹಣ ನನಗೇಕೆ ಅಂತ ಅಲ್ಲೇ ಬಿಟ್ಟು ಹೋಗ್ತಾನೆ. ಆದರೆ ಇವನ ಆಸ್ಪಾಸ್ನಲ್ಲೇ ಕುಳಿತಿದ್ದಂತ ಅವನ ಅಣ್ಣ ಜಣ್ಣ ಎಂದು ಒಂದು ಶಬ್ದ ಬಂದಿದ್ರಿಂದ ಅದನ್ನು ಕೇಳಿಸ್ಕೊಂಡು ಕುತೂಹಲದಿಂದ ತಮ್ಮ ಕುಳಿತ ಜಾಗಕ್ಕೆ ಹೋಗಿ ಕೂತ್ಕೋತಾನೆ. ನಂತರ ನೋಡ್ತಾನೆ, ಅಲ್ಲೊಂದು ಬಿಂದಿಗೆ ಇರುತ್ತೆ. ಅದರೊಳಗೆ ಏನಿರಬಹುದು ಅಂತ ಮುಚ್ಚುಳ ತೆಗೆದು ನೋಡಿದ್ರೆ ಅದರ ತುಂಬ ಚೇಳುಗಳಿರುತ್ತೆ. ತಮ್ಮನ ಕಣ್ಣಿಗೆ ಚಿನ್ನದ ನಾಣ್ಯಗಳು ಕಾಣಿಸ್ಕೊಂಡ್ರೆ ಅದೇ ಚಿನ್ನದ ನಾಣ್ಯಗಳು ಅಣ್ಣನ ಕಣ್ಣಿಗೆ ಚೇಳುಗಳಾಗಿ ಕಾಣಿಸ್ಕೊಳ್ತವೆ. ಅಣ್ಣನಿಗೆ ತಟ್ ಅಂತ ಒಂದು ದುರಾಲೋಚನೆ ಹೊಳೆಯುತ್ತೆ. ಈ ಚೇಳುಗಳನ್ನೆಲ್ಲ ತಗೊಂಡೋಗಿ ರಾತ್ರಿ ನನ್ನ ತಮ್ಮ ಹಾಗೂ ನನ್ನ ಹೆಂಡತಿ ಮಕ್ಕಳು ಮಲಗಿರುವಾಗ ಮನೆ ಹೆಂಚನ್ನ ಸರಿಸಿ ಚೇಳುಗಳನ್ನ ಸುರಿದ್ರೆ ಹೆಂಗಿರುತ್ತೆ ಅಂತ ಯೋಚಿಸ್ತಾನೆ. ಯೋಚನೆ ಮಾಡಿದಕ್ಕೆ ತಕ್ಕಂತೆ ಆ ರಾತ್ರಿ ಆ ಬಿಂದಿಗೆಯಲ್ಲಿದ್ದ ಚೇಳುಗಳನ್ನ ತಮ್ಮನ ಮನೆಯೊಳಗಡೆ ಸುರಿತಾನೆ. ನಂತರ ಈಗ ಮಾರನೇ ದಿನ ಬೆಳಗಾಗತ್ತೆ. ತಮ್ಮನ ಸಂಸಾರ ಹೇಗಿರಬಹುದು ಅನ್ನೋ ನೋಡೋ ತವಕದಿಂದ ಅಣ್ಣ ತಮ್ಮನ ಮನೆಗೆ ಬಂದು ಬಾಗಿಲನ್ನ ತಟ್ತಾನೆ. ತಮ್ಮ ಎದ್ದು ಬಂದು ಬಾಗಿಲನ್ನ ತೆಗಿತಾನೆ. ಆಗ ಅಣ್ಣ ಏನಪ್ಪ ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ತಮ್ಮ ಏನೂ ಇಲ್ಲ ಬಾ ಅಣ್ಣ ಒಳಗಡೆ ಅಂತ ಕರೀತಾನೆ. ಕುಳಿತುಕೊಳ್ಳೋಕೆ ಚಾಪೆ ತರೋಕೆ ಅಂತ ಅಂಗಳಕ್ಕೆ ಹೋಗ್ತಾನೆ. ತೊಟ್ಟಿ ತುಂಬ ಚಿನ್ನದ ನಾಣ್ಯಗಳು ಚಿಲ್ಲಾಡಿದ್ವು. ಆಗ ತಮ್ಮ, ಅಣ್ಣ ಬೆಳಗ್ಗೆ ಎದ್ದು ನಿನ್ನ ಮುಖ ನೋಡಿದೆ, ನೋಡಣ್ಣ ನನ್ನ ಮನೆ ತೊಟ್ಟಿಯಲ್ಲೆಲ್ಲ ಚಿನ್ನದ ನಾಣ್ಯಗಳು ಸುರಿದಿವೆ ಅಂತ ಹೇಳ್ತಾನೆ. ಇಲ್ಲಿ ಅಣ್ಣ ಯೋಚನೆ ಮಾಡಿದ್ದು ಅಂತಾದರೆ ಆದದ್ದು ಮತ್ತೊಂದಾಗಿತ್ತು. ಅಣ್ಣನ ವಿವೇಕ ಜಾಗೃತವಾಗಿ ಈಗ ತಮ್ಮನನ್ನು ಆಶೀರ್ವದಿಸಿ ಹಿಂದಿರುತ್ತಾನೆ. ಆದರೆ ತಮ್ಮ ಅರ್ಧದಷ್ಟು ಹಣವನ್ನು ಅಣ್ಣನಿಗೆ ಕೊಡೋಕೆ ಹೋಗ್ತಾನೆ. ಆಗ ಅಣ್ಣ ಹೇಳ್ತಾನೆ, ಋಣ ಹೊಂದಿದ್ರೆ ಹಣ ಎಲ್ಲಿ ಹೋಗುತ್ತೆ ಅಂತ ಹೇಳಿ ಅವನಿಂದ ಒಂದೇ ಒಂದು ನಾಣ್ಯವನ್ನು ತೆಗೆದುಕೊಂಡು ಉಳಿದದ್ದನ್ನೆಲ್ಲ ತಮ್ಮನಿಗೆ ಕೊಟ್ಟು ನ್ಯಾಯ ಮಾರ್ಗದಲ್ಲಿ ನಡೆಯೋಕೆ ಶುರು ಮಾಡ್ತಾನೆ. ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಮತ್ತು ಈ ಕತೆನ ಬರೆದವರು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು. ಈಗ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೇಕಲ್ವಾ ಈ ಗಾದೆ ಯಾವುದು ಅಂತ. ಗಾದೆ ಹೆಸರು ಬಂದು ಋಣ ಹೊಂದಿದ್ರೆ ಹಣ ಎಲ್ಲೋಗುತ್ತೆ ಅಂತ. ಇಲ್ಲಿ ಅಂದರೆ ಈ ಕತೆಯಲ್ಲಿ ಈ ಚಿನ್ನದ ನಾಣ್ಯಗಳ ಋಣ ತಮ್ಮನ ಮೇಲಿತ್ತು. ಅಂದರೆ ಅವರ ಅಣ್ಣ ಕೂಡ ಅದನ್ನು ತಗೋಬೇಕು ಅಂತ ಪ್ರಯತ್ನ ಪಟ್ಟಾಗ ಅದು ಅವನಿಗೆ ಚೇಳಾಗಿ ಕಾಣಿಸ್ತು. ಮತ್ತು ಕೊನೆಯದಾಗಿ ಅದೇ ಚಿನ್ನದ ನಾಣ್ಯಗಳು ತಮ್ಮನನ್ನು ಹುಡ್ಕೊಂಡು ಬಂತು. ಮತ್ತು ಇಲ್ಲಿ ಅವರ ಅಣ್ಣ ಕೂಡ ಅವನು ಮಾಡಿದಂಥ ತಪ್ಪು ಹಾಗೆಯೇ ಅವನು ಮಾಡಿದಂಥ ದುರಾಲೋಚನೆಯ ಬಗ್ಗೆ ಅರಿತುಕೊಂಡು ಬದಲಾಗ್ತಾನೆ. ಹಾಗಾಗಿ ಈ ಕಥೆಯಲ್ಲಿ ನಾವು ಗಾದೆ ಪಾಡಿ ಗಾದೆನೂ ಕಲ್ತ್ಕೊಂಡಂಗಾಯಿತು, ಹಾಗೆಯೇ ಕಥೆಯಲ್ಲಿ ಒಂದು ನೀತಿನೂ ಕೂಡ ಕಲ್ತ್ಕೊಂಡಂಗಾಯಿತು. ನಮ್ಮ ದಾರಿಯಲ್ಲಿ ಅಂದರೆ ನಾವು ನಡೀತಿರೋ ದಾರಿ ಒಳ್ಳೇದ ಅಂತ ನಮಗನ್ಸಿದ್ರೆ ಅದೇ ದಾರಿಯಲ್ಲಿ ನಾವು ಹೋಗೋದು ಒಳ್ಳೆಯದು. ಖಂಡಿತವಾಗ್ಲೂ ನಮ್ಮ ಋಣದಲ್ಲಿ ಏನಾದರೂ ನಮಗೇನಾದರೂ ಒಳ್ಳೇದು ಸಿಗಬೇಕು ಅಂತಿದ್ರೆ ಅಥವಾ ಅತಿ ಹೆಚ್ಚಾಗಿ ಏನಾದರೂ ಐಶ್ವರ್ಯ ಆಗಿರ್ಬೋದು ಅಥವಾ ಮತ್ತೊಂದು ಏನಾದರೂ ಆಗಿರ್ಬೋದು ಅದೇನಾದರೂ ನಮ್ಮ ಋಣದಲ್ಲಿ ಬರೆದಿದ್ದು ನಮಗೆ ಸಿಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆದರೆ ಒಂದು ನೆನ್ಪಿಟ್ಕೋಬೇಕಾಗಿರುವುದು ನಮ್ಮ ಒಳ್ಳೆತನವನ್ನು ಬಿಡಬಾರ್ದು ಅನ್ನೋದನ್ನು. ಈಗ ಈ ಕತೆ ಕೇಳಿದ್ಮೇಲೆ ಹಾಗೆಯೇ ಈ ಗಾದೆ ಬಗ್ಗೆ ನಿಮಗೆ ತಿಳ್ಕೊಂಡ್ಮೇಲೆ ಒಂದು ಒಳ್ಳೆ ಸಂದೇಶ ನಿಮಗೆಲ್ಲ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿದ್ದಲ್ಲಿ ಈ ಕಥೆಯನ್ನು ಹಾಗೆ ಈ ಗಾದೆಯ ಬಗ್ಗೆ ನಿಮ್ಮ ಆತ್ಮೀಯರಿಗೂ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ನಾನು ನಿಮ್ಮ ಮುಂದಿನ ವಿಡಿಯೋದರಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಿ. ಈಗ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್.